ఆఫీస్ కింద వడ ఉప్మా తినాలి. ఉప్మా తినాలంటే ఆఫీస్ మానేయాలా? పొద్దున్న నుంచి ఉప్మా చేయడం నేర్చుకుని కడుపున చేసేసరికి ఇదిగో ఈ టైం అయింది. కొన్ని రేపు వస్తున్నావా? రావట్లా. ఏ రేపు పెసరట్ తినాలను. పవన్ పవన్ ಇವತ್ತು ಆಫೀಸ್ಗೆ ಯಾಕೆ ಬಂದಿಲ್ಲ? ಇವತ್ತು ಉಪ್ಪಿಟ್ಟು ತಿನ್ಬೇಕನ್ಸ್ತು, ಅದಕ್ಕೆ ಬಂದಿಲ್ಲ. ಉಪ್ಪಿಟ್ಟು ತಿನ್ಬೇಕಂದ್ರೆ ಆಫೀಸ್ಗೆ ಬರಲ್ವಾ? ಬೆಳಗ್ಗೆಯಿಂದ ಉಪ್ಪಿಟ್ಟು ತಯಾರು ಮಾಡೋದು ಕಲ್ತ್ಕೊಂಡು ಕರೆಕ್ಟಾಗಿ ಮಾಡೋಷ್ಟಲ್ಲಿ ನೋಡು ಈ ಟೈಮ್ ಆಯ್ತು. ಹೋಗ್ಲಿ ಬಿಡು, ನಾಳೆ ಬರ್ತೀಯಾ? ಬರೋದಿಲ್ಲ. ಯಾಕೆ? ನಾಳೆ ಹೆಸರುಬೇಳೆ ಉಪ್ಪಿಟ್ಟು ತಿನ್ಬೇಕು. ಮತ್ತೆ ನಾಡಿದ್ದು? ನನ್ನ ಆಫೀಸು ನನ್ನ ಇಷ್ಟ, ನಾನು ಬರಲ್ಲ. ಆದರೂ ನಿನಗೆ ರೀಸನ್ ಹೇಳ್ಬೇಕಾಗಿಲ್ಲ ಹೇಮಾ. ಪವನ್, ನೀನು ಚಿಕ್ಕ ಮಗು ತರ ನಾಟಕ ಮಾಡ್ತಿದ್ದೀಯಾ. ಆಫೀಸ್ಗೆ ಹೋಗೋಣ ಬಾ. ಯಾವ ಮುಖ ಇಟ್ಕೊಂಡು ಆಫೀಸ್ಗೆ ಬರ್ತಾನೆ? ಅಷ್ಟೊಂದೆಲ್ಲ ಆದ್ಮೇಲೂ ಆಫೀಸ್ಗೆ ಬರಕ್ಕೆ ಅವ್ರೇನ್ ಮನುಷ್ಯ ಅನ್ಕೊಂಡಿದಿರ, ಇನ್ನೇನಾದ್ರೂ ಅನ್ಕೊಂಡಿದಿರ? ನೋಡಿ ಹೇಮಾ, ನಮ್ನ ಇಷ್ಟ ಪಡೋರ್ ಹತ್ರ ಕೆಲಸ ಮಾಡೋದು ಆನಂದ, ಇಷ್ಟ ಪಡದೇ ಇರೋರ್ ಹತ್ರ ಕೆಲಸ ಮಾಡೋದು ಅವಸರ. ನಮ್ನ ಇಷ್ಟ ಪಡೋರು ಇಷ್ಟ ಇಲ್ದಿರೋ ಜಾಗದಲ್ಲಿ ಕೆಲಸ ಮಾಡೋದು ನರಕ. 20 ವರ್ಷಕ್ಕೆ ಹುಡುಗಿರ ಹಿಂದೆ ಬೀಳೋ ಈ ಕಾಲದಲ್ಲಿ 60 ಬಂದ್ರು, 40 ಎಷ್ಟೋಷ್ಟು ಏಜ್ ಆದ್ರು ಕಣ್ಣೆತ್ತಿ ಕೂಡ ನೋಡಿಲ್ಲ ಅಂದ್ರೆ ಅವ್ರಿಗೆ ಸೈಟ್ ಅಂತಲ್ಲ ಸ್ಟ್ರೆಂತ್. ಒಂದ್ ಹುಡುಗಿನೂ ಮುಟ್ಟಿಲ್ಲ ಅಂದ್ರೆ ನಾಟಿಲ್ಲ ಅಂತಲ್ಲ ಮಿಂಗಲ ಆಗದೆ. ಮದುವೆ ಮಾಡ್ಕೊಂಡಿಲ್ಲ ಅಂದ್ರೆ ಸ್ಟ್ಯಾಮಿನಾ ಇಲ್ಲ ಅಂತಲ್ಲ. ನಿನ್ನಷ್ಟು ರೇಂಜ್ ಹುಡುಗಿ ಸಿಗ್ಲಿಲ್ಲ ಅಂತ, ಅವ್ರಿಗೆ ಬೇಕಿರೋ ಹುಡುಗಿ ಮ್ಯಾನುಫ್ಯಾಕ್ಚರ್ ಆಗಿಲ್ಲ ಅಂತ, ಮೂಡಿ ಆಗಿರೋ ಟೈಮಲ್ಲಿ ನಿನ್ನ ನೋಡಿ ಮೋದಿ ಆಗಿ ಇರಬಾರ್ದು ಅಂತ ಅನ್ಕೊಂಡವ್ರೆ. ಮ್ಯಾರೇಜ್ ಮಾಡ್ಕೋಬೇಕು ಅಂದ್ರೆ ನೀನೇನ್ ಮಾಡಿದೆ? ಧಿಕ್ಕಾರ ಮಾಡಿದೆ, ಅಸಹ್ಯ ಪಟ್ಟೆ, ಬಲಾತ್ಕಾರ ಮಾಡ್ಬೇಕು ಅಂತ ಬಂದವನ್ನ ಬುರುಡೆ ಹೊಡೆದಾಕಿದೀಯ. ಇನ್ ಸಾಕು ಸಾಕು, ಅಳೋ ಮನಸ್ಸು ನನಗಿದ್ರು ಸಮಾಧಾನ ಮಾಡಕ್ಕೆ ನನಗೆ ಯಾರೂ ಇಲ್ಲ. ಹಾಗನ್ಬೇಡಿ ಸರ್, ಒಬ್ಬ ಮನುಷ್ಯನಿಗೆ ಕಷ್ಟ ಬಂದಾಗ ಹೆಗಲು ತಟ್ಟಿ ಧೈರ್ಯ ಹೇಳಕ್ಕೆ, ಕೈ ಕೊಟ್ಟು ಮೇಲೆ ಎತ್ತಕ್ಕೆ, ಎದೆ ಮೇಲೆ ಹಾಕೊಂಡು ಸಮಾಧಾನ ಮಾಡಕ್ಕೆ ಯಾರೊಬ್ರು ಇರ್ತಾರೆ ಸರ್. ನಾನಿದ್ದೀನಿ ಪವನ್, ನಾನಿದ್ದೀನಿ ನಿನ್ಗೆ, ನಾನಿದ್ದೀನಿ. ಆ ಅಜಯ್, ಅಮ್ಮ ನೀನೇನು ಹೇಳ್ತೀಯ ನನಗೆ ಗೊತ್ತು. ಅದಕ್ಕೆ ಅದ್ರ ಮುಂಚೆ ನಾನೇ ಒಂದು ವಿಷಯ ನಿನ್ಗೆ ಹೇಳ್ತೀನಿ. ಸ್ಪ್ಯಾನಿಷಲ್ಲಿ ಒಂದು ಗಾದೆ ಇದೆ ಅಮ್ಮ, ಯುದ್ಧ ಮಾಡೋಕ್ಕಾಗಲಿ ಮದುವೆ ಆಗೋಕ್ಕಾಗಲಿ ಯಾರ್ಯಾರಿಗೂ ಸಲಹೆ ಕೊಡಬಾರ್ದು ಅಂತ ಹೇಳ್ತಾರೆ. ಯುದ್ಧದಲ್ಲಿ ಕತ್ತಿ ಎದುರುಗಡೆ ಇರೋರು ಸತ್ರೆ ಮದುವೆದಲ್ಲಿ ನಮ್ಮ ಕತೆಗೆ ನಾವೇ ಸಾಯ್ತೀವಿ. ಈಗ ನಾನು ಹೇಳೋದು ಕೇಳ್ತೀಯಾ? ನಾನು ಫೋನ್ ಮಾಡಿದ್ದು ಮದುವೆ ಮಾಡ್ಕೊ ಅಂತ ಹೇಳಕ್ಕೆ ಅಲ್ಲ ಕಣೋ. ನಿನ್ನ ನೋಡಿ 2 ವರ್ಷ ಆಯ್ತು, ಒಂದು ಬಾರಿ ಬಂದು ಕಾಣಿಸ್ಕೊಂಡು ಹೋಗ್ತೀಯಾ ಅಂತ ಹೇಳಕ್ಕೆ. ಅಯ್ಯಯ್ಯೋ, ನಾನು ಬಂದ್ರೆ ಬಲವಂತವಾಗಿ ನನ್ನ ಕುತ್ತಿಗೆಗೆ ಹೆಂಡ್ತಿನ ತಗೊಳಾಗ್ತೀರಾ? ಅದು ನಿನ್ ಮದುವೆ ನಿನ್ ಲೈಫು, ನಿನ್ಗೆ ಇಷ್ಟ ಬಂದಾಗ ಮಾಡ್ಕೊ. ಇನ್ ಯಾವಾಗ್ಲೂ ನನ್ನ ಬಾಯಲ್ಲಿ ಮದುವೆ ಅಂತ ಮಾತೇ ಬರೋದಿಲ್ಲ. ನೀನ್ ಅಷ್ಟು ಸ್ಟ್ರಾಂಗ್ ಆಗಿ ಮಾತು ಕೊಟ್ರೆ ಅರ್ಜೆಂಟ್ ಆಗಿ ಹೊಡ್ತೀನಮ್ಮ. ಸರಿ. ಲಗೇಜ್ ಎತ್ಕೊಂಡು ಎಲ್ಗೆ ಹೋಗ್ತಾ ಇದೀಯೋ? ಎಲ್ಲಿಗೆ ಹೊರಡ್ತಾ ಇದೀಯೋ? ಊರ್ಗೆ ಹೋಗ್ತೀನಿ. ಆ ಗೌಡನ್ ಬಡ್ಡಿ ದುಡ್ಡು ನೆಕ್ಸ್ಟ್ ಸಂಡೇ ಕೊಡ್ತೀನಿ ಅಂತ ಹೇಳಿದ್ಯಾ? ಆ ನೆಕ್ಸ್ಟ್ ಸಂಡೇ ನಾಳೆನೇ? ನೆಕ್ಸ್ಟ್ ಸಂಡೇ ಕೊಡ್ತೀನಿ ಅಂತ ಹೇಳು. ಕೇಳಿಸಿಲ್ವಾ? ಸಮಯ ಕೊಡಕ್ಕೆ ಅವನೇನು ಲಾಯರ್ ಅಲ್ಲಗ, ಕಿಲ್ಲರು, ಇಬ್ರು ಮರ್ಡರ್ ಮಾಡಾಕ್ತಾನೆ. ಆದ್ರೆ ಆಗ್ಬಿಡು. ಜೋಕ್ಸ್ ಮಾಡಬೇಡ, ಶ್ಯೂರಿಟಿ ಆಗಿರೋದು ನಾನು ಕಣೋ. ಹೋದ್ರೆ ನನ್ನ ಪ್ರಾಣ ಹೋಗುತ್ತೋ? ಆದ್ರೂ ಹೇಳ್ಬೇಕಾದ್ರೆ ನನ್ಗೆ ಹೇಳ್ಬಿಟ್ಟು ಹೋಗ್ಬೇಕಲ್ವಾ? ಮ್ಯಾನೇಜ್ ಮಾಡೋ. ಹೇಳ್ದೆ ಹೆಂಗ್ ಹೋಗ್ತೀಯಾ? ಕಾಮಿಡಿ ಮಾಡ್ಬೇಡವೋ, ನನ್ನ ಕರ್ಕೊಂಡೋಗೋ. ಲೇ ಲೇ, ಮ್ಯಾನೇಜ್ ಮಾಡ್ತೀನೋ, ಮ್ಯಾನೇಜ್ ಮಾಡ್ತೀನಿ. ಅಲ್ಲ ಗೌಡ್ರಣ್ಣ, ಇಂಟ್ರೆಸ್ಟ್ ಕೊಡೋದಕ್ಕೆ ಫೋನ್ ಮಾಡಿದ್ಯಾ ತಮ್ಮ? ಇಂಟ್ರೆಸ್ಟಿಂಗ್ ನ್ಯೂಸ್ ಹೇಳಕ್ ಮಾಡಿದೀನಣ್ಣ. ನಮ್ಮವನ್ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ನಲ್ವಾ, ನಾಳೆ ಈ ಸಂಡೆ ಆಗಲ್ಲ, ಬರೋ ಸಂಡೆ ಕೊಡ್ತೀನಿ ಅಂತ ಹೇಳಿ ಊರ್ಗೆ ಹೋಗ್ತಿದ್ದೀನಣ್ಣ. ಅವನಿಲ್ಲ ಹೋಗವನೆ, ಚಾಂಡಲ್ಲಿದ್ದಾನಣ್ಣ. ಎಲ್ಲಿಗೆ ಗೌಡಣ್ಣ ಕರೆಯಕತ್ತಾನ್ಲೇ? ಬರಲ್ಲ ಅಂದ್ರೆ ಗಾಡಿಯಲ್ಲಿ ಹಾಕೊಂಡು ಬಾ ಅಂದಾ.